ಎಲ್ಲರಿಗೂ ನಮಸ್ಕಾರ ಬಹಳ ಕಮ್ಮಿ ದಿನದಲ್ಲಿ ಜನ ಸಾಹಿತ್ಯ ಸಮ್ಮೇಳನವನ್ನು ಸಂಘಟನೆ ಮಾಡಿದಂಥ ಎಲ್ಲ ನನ್ನ ಸಂಗಾತಿಗಳಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ಇವತ್ತು ಪ್ರತಿಭಟನೆ ಪ್ರತಿರೋಧ ಅನ್ನೋದು ಕೂಡ ಒಂದು ರೀತಿಯ ಬಹಳ ತೆಳುವಿನ ತಿಳಿಯಾದ ಉಲ್ಲಾಸದ ಕಾರ್ಯಕ್ರಮಗಳಾಗಿ ಹೋಗಿವೆ ಸರ್ವ ಜನಾಂಗದ ಶಾಂತಿಯ ತೋಟ ಆ ತೋಟದಲ್ಲಿ ಶಾಂತಿಯನ್ನು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಜನಪರವಾಗಿ ಕಟ್ಟಿದಂಥ ಅನೇಕ ಗಣ್ಯರು ಮಹನೀಯರು ಇಲ್ಲಿದ್ದೀರಿ ಬಹುಸಂಖ್ಯೆಯಲ್ಲಿ ಅವರೇ ಇದ್ದೀರಿ ಆ್ಯಕ್ಚುಲಿ ಇದೊಂದು ಬಹಳ ಮಹತ್ವದಂಥ ಪ್ರತಿರೋಧದ ಸಮಾವೇಶ ಅಂತ ನಾನಾದರೂ ಭಾವಿಸಿದ್ದೇನೆ ಪ್ರತಿರೋಧ ಅಂತ ಹೇಳ್ಕೊಳ್ತಾ ಭಾಳ ಸ್ಪಷ್ಟವಾಗಿ ಇದು ಪ್ರತಿಭಟನೆ ಇದು ಎಂಥ ಅಸಹ್ಯ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ಅವಮಾನ ಹಸಿವು ಭೀತಿ ವಾತಾವರಣವನ್ನು ನಿರ್ಮಾಣ ಮಾಡ್ತಿದ್ದಾರೆ ಭೀತಿ ವಾತಾವರಣ ಅವರು ನಿರ್ಮಾಣ ಮಾಡಲಿಕ್ಕೆ ಕಾರಣ ಏನು ನಮ್ಮಲ್ಲಿರೋ ಈ ಕೆಟ್ಟ ಸೋಗಲಾಡಿಗಳು ಅವ್ರ ಜೊತೆ ಸೇರಿದ್ದಾರಲ್ಲ ಅದು ಕಾರಣ ಈ ಸೋಗಲಾಡಿಗಳಿಂದ ಇವತ್ತು ಆ ಸೋಂಬೇರಿಗಳಿಂದ ಆ ಸ್ವಾರ್ಥಿಗಳಿಂದ ಇವತ್ತು ನಾವು ಈ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಪ್ರತಿರೋಧವನ್ನು ನಾವು ತೋರಿಸಲೇಬೇಕಾದಂಥ ಇದಿದೆ ಯಾಕಂದರೆ ನನಗೆ ಜಾಣಗಿರೆಯವರು ಅಡಿಯೋದು ಕರೆಕ್ಟ್ ಬಂಡಾಯನೋ ದಲಿತನೋ ಸೋತಿಲ್ಲ ಅಲ್ಲೇ ಸೋಗಲಾಡಿತನವನ್ನು ಬಿಡಬೇಕು ಅಂತಕ್ಕಂಥದ್ದು ಇಲ್ಲಿ ಭಾಳ ಪ್ರಮುಖವಾದಂಥ ವಿಚಾರ ಹೀಗಾಗಿ ನಾನು ಹೆಚ್ಚಿಗೆ ಮಾತಾಡಲ್ಲ ಯಾಕಂದರೆ ಭಾಳ ಪ್ರಮುಖವಾದಂಥ ವಿಚಾರಗಳಿಲ್ಲಿ ಪ್ರಸ್ತಾಪ ಆಗಿದೆ ಈ ಪ್ರತಿರೋಧವನ್ನು ಬಿಳಿಮಲೆಯರು ಹೇಳಿದಾಗೆ ಪ್ರತಿ ಜಿಲ್ಲೆಯಲ್ಲಿ ನಾವು ಮಾಡ್ತಕ್ಕಂಥದ್ದು ಅನಿವಾರ್ಯ ಅದು ಬಹಳ ಮುಖ್ಯ ಜಿಲ್ಲೆಯಲ್ಲ ತಾಲೂಕು ಮಟ್ಟದಲ್ಲೂ ಕೂಡ ಅನಿವಾರ್ಯವಾಗಿದೆ ಆ ಮೂಲಕ ಮತ್ತೊಮ್ಮೆ ನಾವು ಸರ್ವ ಜನಾಂಗದ ಶಾಂತಿ ತೋಟವನ್ನು ನಾ ನಿರ್ಮಿಸೇ ನಿರ್ಮಿಸ್ತೀವಿ ಅಂತ ಹೇಳೋದ್ರಲ್ಲಿ ನಮ್ಮ ಜನವನ್ನು ಕೂಡಿಸ್ಬೇಕಾಗಿದೆ ಇಲ್ಲೆಲ್ಲ ಮಹನೀಯರು ಕೂತಿದ್ದಾರೆ ಕೆ ಎಮ್ ಎಸ್ಸು ಎಸ್ ಜಿಯವರು ವಿಜಯಂನವರು ಎಲ್ಲ ಎಪ್ಪತ್ತರ ದಶಕದಲ್ಲಿ ಆ ಹೋರಾಟಗಳು ನನ್ನ ಕಣ್ಮುಂದೆ ಈ ಮಹಾಸಭೆ ಏನಿದೆ ಸಿದ್ಧಲಿಂಗಯ್ಯನ ಒಂದು ಹಾಡಿನ ಮೂಲಕ ನಾನು ಈ ಸಮಾವೇಶಕ್ಕೆ ನನ್ನ ಅಂತರ್ಧ್ವನಿ ಆಗ್ತೇನೆ ಅಂತ ಹೇಳೋದ್ರ ಮೂಲಕ ಈ ಹಾಡನ್ನು ನಾನು ಅರ್ಪಿಸ್ತೇನೆ